ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಂ ಆರ್ ಸೀತಾರಾಮ್, ಕೀಲು ಮತ್ತು ಮೂಳೆ ರೋಗ ತಜ್ಞ. ಮತ್ತು ವಿಶೇಷವಾಗಿ ನೀರು ನೈರ್ಮಲ್ಯ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ನೀರಿನ ಸೈನಿಕ ಅಂತ ನಾನು ನನ್ನನ್ನು ನಾನು ಕರ್ಕೊಳ್ಬಲ್ಲೆ. ಎಲ್ಲರಿಗೂ ವಿಶ್ವ ನೀರಿನ ದಿನಾಚರಣೆ, ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಮಾರ್ಚ್ 22ನೇ ತಾರೀಕು ಜಾಗತಿಕ ಮಟ್ಟದಲ್ಲಿ ಪ್ರಪಂಚದ ಎಲ್ಲ ದೇಶಗಳ ಎಲ್ಲ ಸಮುದಾಯಗಳು ಒಟ್ಟಾಗಿ ಸೇರಿ ನೀರು ಅನ್ನುವಂತಹ ಒಂದು ಅತ್ಯಮೂಲ್ಯ ಸಂಪನ್ಮೂಲವನ್ನು ಗೌರವಿಸಿ ನಮಸ್ಕರಿಸಿ ಅದನ್ನು ನಾವು ಸಂರಕ್ಷಣೆ ಮಾಡ್ತೀವಿ, ಅದನ್ನು ಮುಂದಿನ ಪೀಳಿಗೆಗೂ ಕೂಡ ನಾವು ತಗೊಂಡು ಹೋಗ್ತೀವಿ, ಉಳಿಸ್ತೀವಿ ಅನ್ನುವಂತಹ ಒಂದು ಘೋಷಣೆಯನ್ನು ಅನ್ನುವಂಥ ಒಂದು ತೀರ್ಮಾನವನ್ನು ಕೈಗೊಂಡು ಅದಕ್ಕೆ ತಕ್ಕಂತೆ ಕ್ರಮಗಳನ್ನು ತೆಕ್ಕೊಳ್ಳುವಂಥದ್ದು ಹಲವಾರು ವರ್ಷಗಳಿಂದ ಬಂದಿರುವಂಥ ವಾಡಿಕೆ. ಸೊ ಹಾಗೆ ಈ ವರ್ಷವೂ ಕೂಡ ಇವತ್ತು ಅಂದರೆ ಮಾರ್ಚ್ 22 ವಿಶ್ವ ಜಲ ದಿನಾಚರಣೆಯನ್ನು ಎಲ್ಲ ದೇಶಗಳಲ್ಲಿ ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷ ಈ ಸಂದರ್ಭಕ್ಕೆ ಅನುಗುಣವಾಗುವಂತಹ ಒಂದು ಘೋಷವಾಕ್ಯವನ್ನು ವಿಶ್ವದಾದ್ಯಂತ ನಾವು ಪ್ರಚಾರ ಮಾಡ್ತಾ ಆ ವಿಚಾರವಾಗಿ ಹೆಚ್ಚು ಜನರಿಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡುವಂಥದ್ದು ವಾಡಿಕೆ. ಅದರಂತೆ ಈ ವರ್ಷ ವಿಶೇಷವಾಗಿ ಘೋಷವಾಕ್ಯದಲ್ಲಿ ಒಳಗೊಂಡಂಥದ್ದು ಅಂತರ್ಜಲ ಅನ್ನುವಂಥ ಒಂದು ಅತ್ಯಮೂಲ್ಯವಾದಂತಹ ಸಂಪನ್ಮೂಲ. ಅಂತರ್ಜಲ ಕಣ್ಣಿಗೆ ಕಾಣದಂತಹ ನೀರಿನ ಮೂಲ, ಅದು ಎಲ್ಲರಿಗೂ ಗೋಚರವಾಗುವಂತಾಗಲಿ ಅನ್ನುವಂಥದ್ದು ಈ ಸರ್ತಿಯ ಘೋಷವಾಕ್ಯ. ಗ್ರೌಂಡ್ ವಾಟರ್ ಮೇಕ್ ದಿ ಇನ್ವಿಸಿಬಲ್ ವಿಸಿಬಲ್. ಕಣ್ಣಿಗೆ ಕಾಣದ ಈ ಒಂದು ಅತ್ಯಮೂಲ್ಯ ಸಂಪನ್ಮೂಲ ಎಲ್ಲರ ಗಮನಕ್ಕೆ ಬರಲಿ, ಎಲ್ಲರೂ ಅದನ್ನ ನೋಡಿ ಗೌರವಿಸುವಂತ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಈ ಸರ್ತಿಯ ಸಂದೇಶ. ಇದರ ಹಿನ್ನೆಲೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಪರಂಪರಾನುಗತವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಅಂತರ್ಜಲವನ್ನು ನಾವು ವಿಶೇಷವಾಗಿ ಗುರುತಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಅಷ್ಟೇ ಪ್ರಬಲವಾಗಿ ಇತ್ತೀಚಿನ ಹಲವಾರು ನಮ್ಮ ರಿಸರ್ಚ್ ಏನು ಹೇಳ್ತದೆ ಅದು ಕೂಡ ಅಂತರ್ಜಲದ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿತಾ ಇದೆ. ಈ ಎರಡು ಅಂಶಗಳನ್ನು ನಾವು ನೆನ್ಪಿಟ್ಕೊಳ್ಳೋಣ. ನಮ್ಮ ಪರಂಪರೆ ಏನು ಹೇಳ್ತದೆ, ನಮಗೆ ಕಣ್ಣಿಗೆ ಕಾಣುವಂತಹ ನದಿ, ಬಾವಿ, ನೀರು, ಕೆರೆಗಳನ್ನೆಲ್ಲ ನಾವು ವರ್ಷಾನುಗಟ್ಟಲೆಯಿಂದ ನಮ್ಮ ತಲೆಮಾರಿನಿಂದ ನಾವು ಗೌರವಿಸ್ತಾ ಬಂದಿದ್ವಿ. ದುರದೃಷ್ಟವಶಾತ್ ಕಣ್ಣಿಗೆ ಕಾಣುವಂತಹ ಈ ಎಲ್ಲ ಮೂಲಗಳನ್ನು ಕಾಲಕ್ರಮೇಣ ನಾವು ಸ್ವಲ್ಪ ಮಟ್ಟಿಗೆ ಮೂಲೆ ಗುಂಪು ಮಾಡ್ತಾ ಕಲುಷಿತಗೊಳಿಸ್ತಾ ಬರ್ತಾ ಇದ್ದೀವಿ. ಅದನ್ನು ನಿಲ್ಲಿಸೋಣ ಅನ್ನುವಂಥ ತೀರ್ಮಾನವನ್ನು ಕೂಡ ನಾವು ತಗೊಳ್ತಾ ನಮಗೆ ಕಣ್ಣಿಗೆ ಕಾಣದ ಅಂತರ್ಜಲದ ಕುರಿತು ಸ್ವಲ್ಪ ಆಲೋಚನೆ ಮಾಡೋಣ. ನಮ್ಮ ಕ್ಷೇತ್ರದ ಜೀವ ನದಿಗಳು ಎರಡು ನಮಗೆಲ್ಲ ಗೊತ್ತಿರೋ ಹಾಗೆ, ಕಪಿಲೆ, ಕಾವೇರಿ. ಈ ಕಪಿಲೆ ಮತ್ತು ಕಾವೇರಿ ಸಂಗಮವಾಗುವಂತಹ ಪುಣ್ಯಕ್ಷೇತ್ರ ತಿರುಮಕೂಡಲು ನರಸೀಪುರ, ಟಿ ನರಸೀಪುರ, ಇದನ್ನೆಲ್ಲ ನಾವು ಕೇಳಿದ್ದೇವೆ. ಆದರೆ ನಮ್ಮ ಪರಂಪರೆ ಏನು ಹೇಳ್ತದಪ್ಪ ಅಂದರೆ ಅಲ್ಲಿಗೆ ಕಣ್ಣಿಗೆ ಕಾಣುವಂತಹ ಎರಡು ನದಿಗಳು ಸಂಗಮವಾಗೋದು ನಿಜ, ಆದರೆ ಅಷ್ಟೇ ಮುಖ್ಯವಾಗಿ ಸ್ಫಟಿಕ ಸರೋವರ ಅನ್ನುವಂತಹ ಒಂದು ಗುಪ್ತಗಾಮಿನಿ ಅಂತರ್ಜಲ ಅದು ಕೂಡ ಅಲ್ಲಿ ಸೇರ್ಪಡೆಯಾಗ್ತದೆ. ಅದಕ್ಕಾಗಿ ಅದು ತ್ರಿವೇಣಿ ಸಂಗಮವಾಗ್ತದೆ. ಆ ಮೂರು ನದಿಗಳು ಸೇರುವಂತಹ ಪುಣ್ಯಕ್ಷೇತ್ರ ಟಿ ನರಸೀಪುರ ಅಂತ ನಮ್ಮಲ್ಲಿ ನಂಬಿಕೆ ಇದೆ, ಪ್ರತೀತಿ. ಹಾಗೆ ಪ್ರಯಾಗದಲ್ಲೂ ಕೂಡ ಗಂಗಾ, ಯಮುನಾ, ಅದರ ಜೊತೆಗೆ ಸರಸ್ವತಿ ಅನ್ನುವಂತಹ ನದಿ ಗುಪ್ತಗಾಮಿನಿಯಾಗಿ ಸೇರ್ತದೆ. ಸೊ ಇದು ಪರಂಪರಾನುಗತವಾಗಿ ಅಂತರ್ಜಲವನ್ನು ನಾವು ಪೂಜಿಸ್ತಾ ಗೌರವಿಸ್ತಾ ಬಂದಿದ್ದೀವಿ. ಹಾಗೆ ಇತ್ತೀಚಿನ ಸಂಶೋಧನೆ ಕೂಡ ಏನು ಹೇಳ್ತದೆ ಅಂದರೆ ಹೊರಗೆ ಕಾಣುವ ನದಿ, ಬಾವಿ, ಕೆರೆ, ಕಟ್ಟೆ ಇದೆಲ್ಲದಕ್ಕಿಂತ ಮಿಗಿಲಾದಂತಹ ನೀರಿನ ಸಂಪನ್ಮೂಲ ಅಂದರೆ ಅಂತರ್ಜಲ. ಆ ಅಂತರ್ಜಲದ ಸಂರಕ್ಷಣೆಯನ್ನು ಮಾಡಲಿಲ್ಲ ಅಂತಂದರೆ ಮಾನವ ಕುಲಕ್ಕೇನೆ ಬಹಳ ದೊಡ್ಡ ಸಂಚಕಾರ ಬರ್ತದೆ ಅಂತ ಬೇರೆ ಬೇರೆ ದೇಶಗಳಲ್ಲಿ ಆಗಿರುವಂತಹ ಅನುಭವ ನಮಗೆ ತಿಳಿಸಿಕೊಡ್ತದೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮೆಲ್ಲ ಬಾಂಧವರು ನೆನಪಿಸ್ಕೊಳ್ಬಹುದು, ಕೆಲವೇ ದಶಕಗಳ ಹಿಂದೆ ಒಂದು 10-6 ಅಡಿ ಕೊಳವೆ ಬಾವಿ ಕೊರೆದ್ರೆ, ಬೋರ್ವೆಲ್ ಕೊರೆದ್ರೆ ನೀರು ಸಿಗ್ತಾ ಇತ್ತು. ಆದರೆ ಎಚ್ ಡಿ ಕೋಟೆ ಕ್ಷೇತ್ರದಲ್ಲೂ ಕೂಡ ಇವತ್ತಿನ ದಿನ 100-ಅಡಿ ಭೂಮಿ ಕೊರೆದು ಆಳಕ್ಕೆ ಹೋದರೂ ಕೂಡ ನೀರು ಸಿಕ್ಕದೇ ಇರುವಂತಹ ಒಂದು ದುಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಅಂತರ್ಜಲ ಅನ್ನುವಂಥ ಸಂಪನ್ಮೂಲವನ್ನು ನಾವು ಮೂಲೆ ಗುಂಪು ಮಾಡಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದು ಈ ಸರ್ತಿಯ ವಿಶ್ವ ಜಲ ದಿನಾಚರಣೆಯ ಮುಖ್ಯ ಎಚ್ಚರಿಕೆಯ ಘೋಷವಾಕ್ಯ ಅಂತಂದರೆ ಈ ಅಂತರ್ಜಲವನ್ನು ನಾವು ಯಾವುದೇ ಕಾರಣಕ್ಕೂ ಗೌರವಿಸದೆ, ಅದನ್ನು ಉಪೇಕ್ಷಿಸದೆ, ಅದನ್ನು
ನಮ್ಮ ದುರ್ಬಳಕೆ ಮಾಡದೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋಣ ಅನ್ನುವಂಥ ಒಂದು ಜಾಗೃತಿಯ ಘಂಟೆಯನ್ನು ನಾವು ಎಲ್ಲ ಕಡೆ ಮೊಳಗಿಸಬೇಕಾಗಿದೆ. ಸೊ ಹಾಗೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಾಣುವ ಎಲ್ಲ ನೀರಿನ ಸಂಪನ್ಮೂಲಗೆಲ್ಲ ಗೊತ್ತಿರೋ ಹಾಗೆ ಕಪಿಲೆ ಕಾವೇರಿ, ಈ ಕಪಿಲೆ ಮತ್ತೆ ಕಾವೇರಿ ಸಂಗಮವಾಗುವಂತಹ ಪುಣ್ಯಕ್ಷೇತ್ರ ತಿರುಮಕೂಡಲು ನರಸೀಪುರ, ಟಿ ನರಸೀಪುರ, ಇದನ್ನೆಲ್ಲ ನಾವು ಕೇಳಿದ್ದೇವೆ. ಆದರೆ ನಮ್ಮ ಪರಂಪರೆ ಏನ್ ಹೇಳ್ತದಪ್ಪ ಅಂದ್ರೆ, ಅಲ್ಲಿಗೆ ಕಣ್ಣಿಗೆ ಕಾಣುವಂತಹ ಎರಡು ನದಿಗಳು ಸಂಗಮವಾಗೋದು ನಿಜ, ಆದರೆ ಅಷ್ಟೇ ಮುಖ್ಯವಾಗಿ ಸ್ಫಟಿಕ ಸರೋವರ ಅನ್ನುವಂತಹ ಒಂದು ಗುಪ್ತಗಾಮಿನಿ ಅಂತರ್ಜಲ ಅದು ಕೂಡ ಅಲ್ಲಿ ಸೇರ್ಪಡೆಯಾಗ್ತದೆ. ಅದಕ್ಕಾಗಿ ಅದು ತ್ರಿವೇಣಿ ಸಂಗಮವಾಗ್ತದೆ. ಆ ಮೂರು ನದಿಗಳು ಸೇರುವಂತಹ ಪುಣ್ಯಕ್ಷೇತ್ರ ಟಿ ನರಸೀಪುರ ಅಂತ ನಮ್ಮಲ್ಲಿ ನಂಬಿಕೆ ಇದೆ, ಪ್ರತೀತಿ. ಹಾಗೆ ಪ್ರಯಾಗದಲ್ಲೂ ಕೂಡ ಗಂಗಾ ಯಮುನಾ ಅದರ ಜೊತೆಗೆ ಸರಸ್ವತಿ ಅನ್ನುವಂತಹ ನದಿ ಗುಪ್ತಗಾಮಿನಿಯಾಗಿ ಸೇರ್ತದೆ. ಸೊ ಇದು ಪರಂಪರಾನುಗತವಾಗಿ ಅಂತರ್ಜಲವನ್ನ ನಾವು ಪೂಜಿಸ್ತಾ ಗೌರವಿಸ್ತಾ ಬಂದಿದ್ದೀವಿ. ಹಾಗೆ ಇತ್ತೀಚಿನ ಸಂಶೋಧನೆ ಕೂಡ ಏನ್ ಹೇಳ್ತದೆ ಅಂದ್ರೆ, ಹೊರಗೆ ಕಾಣುವ ನದಿ ಬಾವಿ ಕೆರೆ ಕಟ್ಟೆ ಇದೆಲ್ಲದಕ್ಕಿಂತ ಮಿಗಿಲಾದಂತಹ ನೀರಿನ ಸಂಪನ್ಮೂಲ ಅಂದ್ರೆ ಅಂತರ್ಜಲ. ಆ ಅಂತರ್ಜಲದ ಸಂರಕ್ಷಣೆಯನ್ನ ಮಾಡಲಿಲ್ಲ ಅಂತಂದ್ರೆ ಮಾನವ ಕುಲಕ್ಕೇನೆ ಬಹಳ ದೊಡ್ಡ ಸಂಚಕಾರ ಬರ್ತದೆ ಅಂತ ಬೇರೆ ಬೇರೆ ದೇಶಗಳಲ್ಲಿ ಆಗಿರುವಂತಹ ಅನುಭವ ನಮಗೆ ತಿಳಿಸಿಕೊಡ್ತದೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮೆಲ್ಲ ಬಾಂಧವರು ನೆನಪಿಸ್ಕೊಳ್ಬಹುದು, ಕೆಲವೇ ದಶಕಗಳ ಹಿಂದೆ ಒಂದು 10-6 ಅಡಿ ಕೊಳವೆ ಬಾವಿ ಕೊರೆದ್ರೆ, ಬೋರ್ವೆಲ್ ಕೊರೆದ್ರೆ ನೀರು ಸಿಗ್ತಾ ಇತ್ತು. ಆದರೆ ಎಚ್ ಡಿ ಕೋಟೆ ಕ್ಷೇತ್ರದಲ್ಲೂ ಕೂಡ ಇವತ್ತಿನ ದಿನ 100-ಅಡಿ ಭೂಮಿ ಕೊರೆದು ಆಳಕ್ಕೆ ಹೋದರೂ ಕೂಡ ನೀರು ಸಿಕ್ಕದೆ ಇರುವಂತಹ ಒಂದು ದುಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ಅಂತರ್ಜಲ ಅನ್ನುವಂತಹ ಸಂಪನ್ಮೂಲವನ್ನ ನಾವು ಮೂಲೆ ಗುಂಪು ಮಾಡಿ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರುವಂತದ್ದು ಈ ಸರ್ತಿಯ ವಿಶ್ವ ಜಲ ದಿನಾಚರಣೆಯ ಮುಖ್ಯ ಎಚ್ಚರಿಕೆಯ ಘೋಷವಾಕ್ಯ ಅಂತಂದ್ರೆ, ಈ ಅಂತರ್ಜಲವನ್ನ ನಾವು ಯಾವುದೇ ಕಾರಣಕ್ಕೂ ಗೌರವಿಸದೆ ಅದನ್ನ ಉಪೇಕ್ಷಿಸದೆ ಅದನ್ನ ನಮ್ಮ ದುರ್ಬಳಕೆ ಮಾಡದೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋಣ ಅನ್ನುವಂಥ ಒಂದು ಜಾಗೃತಿಯ ಘಂಟೆಯನ್ನ ನಾವು ಎಲ್ಲ ಕಡೆ ಮೊಳಗಿಸಬೇಕಾಗಿದೆ. ಸೊ ಹಾಗೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಾಣುವ ಎಲ್ಲ ನೀರಿನ ಸಂಪನ್ಮೂಲಗಳನ್ನ ಪೂಜಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ. ಹಾಗೆಯೇ ಕಣ್ಣಿಗೆ ಕಾಣದ ಅಂತರ್ವಾಹಿನಿಯಾಗಿ ನಮ್ಮೆಲ್ಲರನ್ನ ಪೋಷಿಸ್ತಾ ಇರುವಂತಹ ಅಂತರ್ಜಲವನ್ನ ಗೌರವಿಸೋಣ, ಅದನ್ನ ಸಂರಕ್ಷಿಸೋಣ. ಅದಕ್ಕೆ ಪೂರಕವಾಗಿ ನೀರಿನ ಒಂದು ಸದ್ಬಳಕೆಯನ್ನ ಮಾಡ್ತಾ ಅಂತರ್ಜಲವನ್ನ ನಾವು ಮತ್ತಷ್ಟು ಪೋಷಿಸಿದ್ರೆ ಅದು ನಮ್ಮನ್ನ ಪೋಷಿಸುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖವಾಗೋಣ. ನಮಸ್ಕಾರ.